ಒಂದು ಸರ್ಕಾರಿ ನೌಕರಿ ಪಡೆಯಲು ಅದಷ್ಟು ಜನ ಹರಸಾಹಸ ಪಡ್ತಾರೆ. ಬಬಲೇಶ್ವರ ತಾಲೂಕಿನ ದಾಶಾಳ ಗ್ರಾಮದ ಕೃಷಿ ಕುಟುಂಬದಲ್ಲಿ ಜನಿಸಿರುವ ಮಹೇಶ್ ಪ್ರತಿಭಾವಂತ ಯುವಕ, ನಿವೃತ್ತ ಯೋಧ, 9 ಸರ್ಕಾರಿ ನೌಕರಿ ಪಡೆಯುವ ಮೂಲಕ ಎಲ್ಲರ ಹುಬ್ಬೇರಿಸುವಂತೆ ಮಾಡಿದ್ದಾನೆ. 8 ಸರ್ಕಾರಿ ನೌಕರಿಗಳು ತಿರಸ್ಕರಿಸಿ ಈಗ ಪಿಎಸ್ ಆಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಅದು ಕೇವಲ 1.5 ವರ್ಷದಲ್ಲಿ. ಇದು ಒಂದು ವಿಶೇಷ. ಭಾರತೀಯ ಸೇನೆಯನ್ನು ಬಿಟ್ಟು ಬಂದು ಇಲ್ಲಿ ನಾನು ಬೆಂಗಳೂರಲ್ಲಿ ಮತ್ತು ಬಿಜಾಪುರದಲ್ಲಿ ಸ್ಟಡಿ ಮಾಡಿ ಸುಮಾರು 9 ಜಾಬ್ಗಳನ್ನು ಅಚೀವ್ ಮಾಡಿದ್ದೀನಿ. ಅದರಲ್ಲಿ ನಾನು ಫಸ್ಟ್ನೇದಾಗಿ ಕಾನ್ಸ್ಟೇಬಲ್, 4-5 ಕಾನ್ಸ್ಟೇಬಲ್ಗಳು, ಆಮೇಲೆ ಜೈಲ್ ವಾರ್ಡರ್, FDSD ಎಕ್ಸಾಮ್ಗಳನ್ನೆಲ್ಲ ಪಾಸ್ ಮಾಡಿದ್ದೀನಿ. ಸಿವಿಲ್ KSRP ಸಬ್ ಇನ್ಸ್ಪೆಕ್ಟರ್ ಪಾಸ್ ಮಾಡಿದ್ದೀನಿ. ಆಮೇಲೆ PSI ಸಿವಿಲ್ಗೆ ಈಗ ಅವೆಲ್ಲ ಬಿಟ್ಬಿಟ್ಟು PSI ಸಿವಿಲ್ಗೆ ಜಾಯಿನ್ ಆಗಿದ್ದೀನಿ. ಈಗ ಕರ್ತವ್ಯದಲ್ಲಿದ್ದೀನಿ. ನಮ್ಮೂರಿನವರಾದಂಥ ಮಹೇಶ್ ರಾಸಂಕ್ ಅವರು ನಮ್ಮೂರಿನೊಳಗೆ ಮನೆಯೊಳಗೆ ಒಳ್ಳೆಯ ಹೆಸರು ತಂದಾರ. ಅವರು 9 ಇದು ಕೆಲಸದ್ದು ಅವ್ರನ್ನೆಲ್ಲ ಬಿಟ್ಟು ಇದನ್ನು ಮಾಡಬೇಕು ಅನ್ನೋ ಉದ್ದೇಶದಿಂದ ಇವೆಲ್ಲರಿಗೆ ಜನರಿಗೆ ಒಳ್ಳೆಯದಾಗಲಿ, ಜನರಿಗೆ ಇದು ಆಗಲಿ ತಿಳ್ಕರಿಂದ ಭಾರಿ ಹೆಸರು ತಂದಾರು. ಇವ್ರು ನೋಡಿ ನಮ್ಮೂರಿನ ಗ್ರಾಮದ ಸುತ್ತಮುತ್ತ ಗ್ರಾಮದವ್ರು ಎಲ್ಲರೂ